ಇದನ್ನ ವ್ಯಂಗ್ಯ ಮಾಡಬೇಕಾದ ಅಗತ್ಯವೂ ಇಲ್ಲ, ಆಕ್ಷೇಪ ಮಾಡಬೇಕಾದ ಅಗತ್ಯವೂ ಇಲ್ಲ. ಒಂದು ರೀತಿಯಲ್ಲಿ ಅವರ ಭಯ, ಅವರ ಭಕ್ತಿ, ಅವರ ಪ್ರೀತಿ, ಅವರ ಪ್ರೇರಣೆ ರಜನೀಕಾಂತ್ ಅವರ ಬಗ್ಗೆ ಇರುವುದಕ್ಕೆ ನಾವೆಲ್ಲರೂ ಅವರನ್ನು ಪ್ರೀತಿಯಿಂದ ಅಭಿನಂದಿಸಬೇಕು, ಅಭಿನಂದಿಸೋಣ. ಆ ಶುಕ್ರವಾರ ಏನು ಬಿಡುಗಡೆ ಆಗಿದೆ ಮೊನ್ನೆ, ಅರವಿಂದ ಮತ್ತು ಪ್ರೀತಿಯ ಲೋಕವನ್ನು ತುಲನಾತ್ಮಕವಾಗಿ ನೋಡಿದರೆ, ಒಬ್ಬ ನಿರ್ದೇಶಕ ಕಂಡಕ್ಟರ್ ಆದಂಥ ಒಂದು ವೃತ್ತಿಯ ಹಿನ್ನೆಲೆಯಿಂದ ಬಂದಿದ್ದನ್ನು ಗಮನಿಸಿದರೆ, ಅವನು ಯಾವುದೇ ಪೂರ್ವ ಸಿದ್ಧತೆ ಅಥವಾ ತುಂಬ ಎಲ್ಲಿಯೂ ಒಂದು ಯಾವುದೇ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿ ಶಿಷ್ಯವೃತ್ತಿಯನ್ನು ಮಾಡಿದೇ ಇರುವಂಥ ಹಿನ್ನೆಲೆಯನ್ನು ಗಮನಿಸಿದರೆ, ಇಡೀ ತಂಡ, ಅದು ಕ್ಯಾಮರಾಮ್ಯಾನ್ ಇರ್ಬೋದು, ಸಂಗೀತ ನಿರ್ದೇಶಕರಿರ್ಬೋದು, ಕೋರಿಯೋಗ್ರಾಫರ್ ಇರ್ಬೋದು, ಇವರೆಲ್ಲರೂ ಹೊಸ ತಂಡವನ್ನೇ ಇಟ್ಕೊಂಡು ನಂದನ್ ಕೆಲಸ ಮಾಡಿರುವುದನ್ನು ನೋಡಿದ್ರೆ, ಎಲ್ಲೋ ಒಂದು ಕಡೆ ಸಿನಿಮಾದ ಒಂದು ಸಣ್ಣ ಭಾಷೆ ಈ ಹುಡುಗನಿಗೆ ಗೊತ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಪ್ಪಿಕೊಳ್ಳೇಬೇಕು. ಇತ್ತೀಚೆಗೆ ಬಂದಂಥ ಪೇಪರ್ ದೋಣಿ ಇರ್ಬೋದು, ತುಗ್ಲಕ್ನಂಥ ಸಿನಿಮಾ ಇರ್ಬೋದು, ಅಥವಾ ಹಿಂದೆ ಬಂದಂಥ ಆಸ್ಕರ್ ಅಂಥ ಸಿನಿಮಾ ಇರ್ಬೋದು, ನೀವು ಈ ಥರ ಹೊಸಬರ ಸಿನಿಮಾವನ್ನು ಭ್ರಮನಿರಸನಗೊಳಿಸಿ ಸಿನಿಮಾದ ಒಂದು ಭಾಷೆಯೇ ಗೊತ್ತಿಲ್ಲದಿದ್ದಂಥ ನಿರ್ದೇಶಕರು ಅಡಿಯಿಟ್ಟು ನಮ್ಮ ತಲೆಯನ್ನು ಚಿಟ್ಟಿಡಿಸಿದಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಸಿನಿಮಾವನ್ನು ನೋಡಿದ್ರೆ, ಈ ಸಿನಿಮಾದಲ್ಲಿ ಮಾಮೂಲಿ ಅಂತ ಅನಿಸಿದರೂ ಕೂಡ ಒಂದು ಪ್ರೇಮ ಕಥನವಿದೆ, ಒಂದು ನೆರೇಷನ್ ಇದೆ. ಮುಖ್ಯವಾಗಿ ಎರಡೂ ಕಾರಣಕ್ಕಾಗಿ ಈ ಸಿನಿಮಾ ನೋಡಬಹುದಾದ ಸಿನಿಮಾ ಅಂತ ಹೇಳ್ಬೋದು. ಯಾವ ಕಾರಣಕ್ಕಾಗಿ ಅಂತಂದರೆ, ಒಂದು ಒಬ್ಬ ಕ್ಯಾಮರಾಮ್ಯಾನಿನ ಕ್ಯಾಮರಾದ ಕೆಲಸ, ಇನ್ನೊಂದು ಸಂಗೀತ ನಿರ್ದೇಶಕನ ಹಾಡುಗಳು. ಹಾಡುಗಳು ಮಧುರವಾಗಿದೆ, ಹಾಡುಗಳು ಕೇಳುವಾಗಿದೆ, ಮತ್ತು ಕ್ಯಾಮರಾ ಕಣ್ಣಿನಲ್ಲಿ ಇಡೀ ಸಿನಿಮಾದ ಗುಂಟ ಅವನು ನಮಗೆ ಏನನ್ನು ತೋರಿಸ್ತಾನೋ ಅಥವಾ ಅದನ್ನು ಚಿತ್ರರೂಪವಾಗಿ, ಭಾವರೂಪವಾಗಿ, ಶಾಬ್ದಿಕವಾಗಿ ಅವನು ಏನನ್ನು ನಮ್ಮ ಕಣ್ಣೆದುರು ಅನಾವರಣಗೊಳಿಸ್ತಾನೋ, ಅದು ಒಬ್ಬ ಹೊಸ ನಿರ್ದೇಶಕನ ಕೈಯಲ್ಲಿ ಕೆಟ್ಟು ಕೆರವಾದ ರೀತಿಯಲ್ಲಿ ಇಲ್ಲ. ಒಂದೇ ಒಂದು ಮುತ್ತ ನೀಡುವ ಆಸೆ, ಹಾಗೆ ನಿನ್ನ ನಪ್ಪಿಕೊಳ್ಳುವ ಆಸೆ, ನೀ ಸಿಕ್ಕರೆ ಚಿನ್ನ ಮುತ್ತಾಡಬೇಕು, ನಿನ್ನ ಕನಸ ನೀಡೇರಿಸು, ಪ್ರೀತಿ ಸ್ವೀಕರಿಸು, ಒಮ್ಮೆ ದಯೆ ತೋರಿಸು. ನನ್ನ ಬಾಳವಿನ ಹಾದಿಯಲ್ಲಿ ನಗುತ್ತೀರೆ ನೀನು ಜೊತೆಯಲ್ಲಿ, ನನ್ನ ಯೋಚನೆ ಸಿಹಿಯಾದನೆ ತವಕ ಹೆಚ್ಚಿಸಿದೆ, ನಿದಿರೆ ಕೊಲ್ಲುತ್ತಿದೆ. ಸಾಮಾನ್ಯ ಕನ್ನಡದ ಸಿನಿಮಾ, ಒಂದು ಮಧ್ಯಮ ತರಗತಿಯಲ್ಲಿ ಇದ್ದಂಥ ಸಿನಿಮಾ ಹೇಗಿರ್ಬೋದು, ಹಾಗೆ ಪ್ರೇಮದ ಲೋಕ ಇದೆ. ನಮ್ಮಲ್ಲಿ ಪ್ರೇಮ ಲೋಕ ಅಂದಾಗ ಅದು ರವಿಚಂದ್ರನ್, ಪ್ರೀತಿಯ ಲೋಕ ಅಂದಾಗ ನಂದನ ಪ್ರಭು. ಬಹುಶಃ ಅಲ್ಲಿ ಆ ಹಾರ್ಟ್ ಗೀಟನ್ನೆಲ್ಲ ಬಳಸಿ ಸಿನಿಮಾ ಒಂದು ಹಾಡಿನಿಂದ ಆರಂಭ ಆಗುವ ರೀತಿಯನ್ನೇ ಗಮನಿಸಿದರೆ, ಅದು ಎಲ್ಲೋ ಒಂದು ಕಡೆ ಪ್ರೇಮಲೋಕದ ರವಿಚಂದ್ರನ ಒಂದು ಇನ್ಸ್ಪಿರೇಷನನ್ನು ಇಟ್ಟುಕೊಂಡು ಈ ನಿರ್ದೇಶಕ ಹೊರಟಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ. ಅದರ ಜೊತೆಗೆ ನಿರ್ದೇಶಕರೇ ಸ್ವತಃ ಒಂದು ವಿಲನ್ ಪಾತ್ರವನ್ನು ಮಾಡಿದ್ದಾರೆ. ಆಮೇಲೆ ನಮ್ಮ ರಮೇಶ್ ಭಟ್ ಇದ್ದಾರೆ, ಶಂಕರ್ ಅಶ್ವಥ್ ಇದ್ದಾರೆ, ಮತ್ತು ಮಾಮೂಲಿಯಾಗಿ ನಮ್ಮ ಕೆಲವು ಹಾಸ್ಯ ಕಲಾವಿದರೆಲ್ಲ ಇದ್ದಾರೆ. ಪ್ರೀತಿಯ ಲೋಕದ ಬಗ್ಗೆ ನಿಷ್ಠುರವಾದಂಥ ಮಾತುಗಳನ್ನು ಆಡಬಹುದು ಅಂತಾದರೆ ಖಂಡಿತವಕ್ಕೂ ಆಡಬಹುದಾದಂಥ ಸಾಧ್ಯತೆ ಇದೆ. ಯಾರೂ ತನಗೆ ಹವ್ಯಾಸಕ್ಕಾಗಿ, ತನ್ನ ಕನಸಿದೆ ಅನ್ನೋ ಕಾರಣಕ್ಕಾಗಿ, ತಾನು ಸಿನಿಮಾ ಮಾಡಬೇಕು, ಸಿನಿಮಾ ನಿರ್ದೇಶಕನಾಗಬೇಕು, ತಾನು ಹೀರೋ ಆಗಬೇಕು, ತಾನು ವಿಲನ್ ಆಗಬೇಕು, ಈ ಥರದ ಆಸೆಯನ್ನು ಹೊತ್ತು ನೀವು ಬಂದಿರುವ ಕಾರಣಕ್ಕಾಗಿ ನೀವು ಮಾಡಿದ್ದೆಲ್ಲ ಸಿನಿಮಾಗಳನ್ನು ನೋಡಬೇಕು ಅನ್ನುವ ಭಾವನೆ ಯಾರಿಗೂ ಸಲ್ಲದು. ಆದರೆ ನಂದನ್ ಪ್ರಭು ಅವರ ಮಟ್ಟಿಗೆ ಕೆಲವು ಸ್ವಾತಂತ್ರ್ಯವನ್ನು, ಕೆಲವು ಅವರ ಬಗ್ಗೆ ಒಂದು ಮೃದುತ್ವವನ್ನು ತಾಳಬೇಕಾದಂಥ ಅನಿವಾರ್ಯ ಇದೆ. ಯಾಕೆಂತಂದರೆ ಅವರು ವೃತ್ತಿಯಿಂದ ಒಬ್ಬ ಕಂಡಕ್ಟರ್, ಒಂದು ಬಸ್ಸನ್ನು ಓಡಿಸುವ ಅಥವಾ ನಮ್ಮ BMTC ಬಸ್ನಲ್ಲಿರುವ ನ್ಯೂನ್ಯತೆಯನ್ನು, ಒಂದು ಪಾಸ್ ಪಡೆದಂಥ ಮಕ್ಕಳಿಗೆ ಅವರು ಯಾವ ರೀತಿ ಒಂದು ಬಸ್ಸನ್ನು ನಿಲ್ಲಿಸ್ದೇನೆ ಹೋಗ್ತಾರೆ ಅಥವಾ ಅವ್ರಿಗೆ ಎಷ್ಟು ತೊಂದರೆಗಳನ್ನು ಮಾಡ್ತಾರೆ ಅನ್ನುವಂಥ ಸೀನ್ನಿಂದ ಈ ಕತೆ ಆರಂಭ ಆಗ್ತದೆ. ಎಲ್ಲೋ ಒಂದು ಕಡೆ ನಂದನ್ ಪ್ರಭು ಅವರು ತನ್ನನ್ನೇ ತಾನು ಆತ್ಮಾವಲೋಕನಕ್ಕೆ ಒಳಪಡಿಸಿಕೊಳ್ಳುವುದರ ಜೊತೆಗೆ
ಒಂದು ಪ್ರೇಮ ಕಥೆಯನ್ನು ಹೆಣಲಿಕ್ಕೆ ಪ್ರಯತ್ನ ಮಾಡಿದರು. ಒಂದು ತಬ್ಬಲಿಯಾದ ಹುಡುಗ ಅನಿರೀಕ್ಷಿತವಾಗಿ ತನ್ನದಲ್ಲದ ತಪ್ಪಿಗೆ ಒಬ್ಬ BMTC ಕಂಡಕ್ಟರು ಆ ಒಂದು ಬಲಿಯಾಗುವಂಥ ಸನ್ನಿವೇಶ, ಪರ್ಯಾಯವಾಗಿ ತನ್ನ ತಾಯಿಗೆ ಬ್ರೈನ್ ಟ್ಯೂಮರ್ ಆಗಿ ಆ ತಾಯಿಯ ಒಂದು ಅವಸಾನಗೊಳ್ಳುವ ರೀತಿ, ಅಲ್ಲಿಂದ ಅನಾಥನಾಗಿ ಒಬ್ಬ ಹುಡುಗ ಹೊರಟು ಒಂದು ಚಾಟ್ ಹೋಟೆಲನ್ನು ತೆಗೆಯುವ ಮಟ್ಟಕ್ಕೆ ಅವನು ಬೆಳೆಯುವಲ್ಲಿಗೆ ಅವನ ಕತೆ, ಅವನ ಜೀವನ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತದೆ. ಇದರ ಮಧ್ಯೆ ಒಂದು ಶ್ರೀಮಂತ ಹುಡುಗಿ, ಆ ಶ್ರೀಮಂತ ಹುಡುಗಿಯ ಲವ್, ಆ ಲವ್ ಫಲಿಸುವ ಹೊತ್ತಿಗೆ ಆ ಕುಟುಂಬದ ವಿರೋಧ, ಆ ವಿರೋಧದ ಕ್ಲೈಮ್ಯಾಕ್ಸ್ ಏನಪ್ಪ ಅಂತಂದರೆ ಕೊನೆಗೂ ನಿಮಗೆ ಎಲ್ಲೋ ಒಂದು ಕಡೆ ಏಕ್ ದೂಜ್ಯ ಕೇಲಿಯ ಸಿನಿಮಾ ನೋಡಿದ ಅನುಭವ ಆಗತ್ತೆ. ಈ ಪ್ರೀತಿ ಬಂದ ಕ್ಷಣ ತನುವಲ್ಲಿ ರೋಮಾಂಚನ ಮನಸ್ಸೆಲ್ಲ ಒಲವ ಸಿಂಚನಾ.